ನಾನು ಹೇಗೆ ಬದುಕಬೇಕು? ಆ ಡಾಕ್ಟರ್ ಆದಿತ್ಯ ನನ್ನನ್ನು ವಂಚಿಸಿ ನಡು ನೀರಿನಲ್ಲಿ ಬಿಟ್ಟು ಹೋದ. ಈಗ ನಾನು ಈ ಪಾಪದ ಪಿಂಡಕ್ಕೆ ಹೇಗೆ ತಾಯಿ ಆಗ್ಲಿ ಪ್ರೀತಮ್? ಹೇಗೆ ತಾಯಿ? ಕ್ಯಾನ್ಸರ್ ರೋಗವೇ ನನ್ನನ್ನು ಬಳಿ ತೆಗೆದುಕೊಳ್ಳುವಾಗ ನೀನ್ಯಾಕೆ ನಿನ್ನ ಜೀವನವನ್ನು ಬೆಳೆ ಕೊಡ್ತಿದ್ದೀಯ ಅನನ್ಯ? ನಾನು ಹೇಗೆ ಸಮಾಧಾನ ತಂದ್ಕೊಳ್ಳಿ ಪ್ರೀತಮ್? ನಾನು ಹೇಗೆ ಸಮಾಧಾನ ತಂದ್ಕೊಳ್ಳಿ? ಈ ಪಾಪದ ಪಿಂಡಕ್ಕೆ ಹೊಣೆಗಾರ ಯಾರು ಅಂತ ನನ್ನ ಕೇಳಿದ್ರೆ ನಾನು ಏನು ಉತ್ತರ ನೀಡಲಿ ಪ್ರೀತಮ್? ನಾನು ಏನು ಉತ್ತರ ನೀಡಲಿ ಪ್ರೀತಮ್? ಇಲ್ಲ, ನಾನು ಸಾಯ್ಲೇಬೇಕು. ಪ್ರೇಮ ಒಬ್ಬನೊಂದಿಗೆ, ಕಾಮ ಮತ್ತೊಬ್ಬನೊಂದಿಗೆ. ಅಣ್ಣ, ತನು ಸ್ವಲ್ಪ ಬಾಯಿ ಹಿಡಿತದಲ್ಲಿರ್ಲಿ. ತನು ಒಬ್ಬನಿಗೆ ಮರ ಮತ್ತೊಬ್ಬನಿಗೆ ಕೊಡುವ ಹೆಣ್ಣು ನಾನಲ್ಲ. ಹಾಗಿದ್ದರೆ ನೀನು ತಾಳಿ ಕಟ್ಟದೆ ಗರ್ಭಿಣಿಯಾಗಿದ್ದು ಹೇಗೆ? ರೋಹನ್, ಈ ಪಿಂಡಕ್ಕೆ ನಾನೇ ಕಾರಣ. ಮಿತ್ರದ್ರೋಹಿ, ಆಸರೆ ನೀಡುತ್ತೇನೆ ಎಂದು ನನ್ನ ತಂಗಿಯನ್ನು ಕರೆದುಕೊಂಡು ಅವಳ ಶೀಲವನ್ನು ಹಾಳ ಮಾಡಿ ಬ್ಲಡ್ ಕ್ಯಾನ್ಸರ್ ಇಂದ ಬಳುತ್ತಿದ್ದ ನೀನು, ನಿನಗೂ ಕೂಡ ನನ್ನ ತಂಗಿಯ ಸಾಹಸ ಬೇಕಾಯಿತೆ. ದಯವಿಟ್ಟು ದಯವಿಟ್ಟು ಅವ್ರನ್ನು ಹೊಡೆಯಬೇಡ, ಹೊಡೆಯಬೇಡ. ಅಣ್ಣ ಅಂತ ಕೂಗಬೇಡ. ನೀನ್ ಯಾವತ್ತೂ ನನ್ನ ಪಾಲಿಗೆ ಸತ್ತೋದೀಯ. ಎಲ್ಲರೂ ಹಾಳು ಬಾವಿಯಲ್ಲಿ ಬಿದ್ದು ಸಾಯಿ ಹೋಗು. ಪಾಪದ ಹಣೆಗೆ ಪುಣ್ಯದ ಸಿಂಧೂರ ಇಡುವ ಭಾಗ್ಯ ಕಳೆದುಕೊಂಡೆ ಪ್ರೀತಮ್, ಕಳೆದುಕೊಂಡೆ. ಅನನ್ಯ, ಆಗಲ್ಲ, ಹಾಗೆಲ್ಲ ಮಾತನಾಡಬೇಡ ಅನನ್ಯ. ಪ್ರೀತಮ್, ನನ್ನ ಒಂದೇ ಒಂದು ಆಸೆ ಈಡೇರಿಸುತ್ತೀಯ? ಏನಲ್ಲೋ ಅನನ್ಯ ಹೇಳು. ಪ್ರೀತಮ್, ನೀನು ಈ ಭೂಮಿಗೆ ವಿದಾಯ ಹೇಳುವ ಮೊದಲು ಈ ಪಾಪದ ಹಣೆಗೆ ಒಂದೇ ಒಂದು ಸಲ ಸಿಂಧೂರ ಇಡುವೆಯ ಪ್ರೀತಮ್. ಅನನ್ಯ, ಕೆಲವೇ ದಿನಗಳಲ್ಲಿ ನಾನು ಹೋಗುವ ಈ ವಿಷಯ ತಿಳಿದರೂ ಈ ನಿನ್ನ ಸಿಂಧೂರು ಬೇಕನ್ನುವೆಯಾ? ಜಾರಿನಿಯಾಗಿ ಬದುಕುವಕ್ಕಿಂತ ವಿಧಿಮೆಯಾಗಿ ಬದುಕುವುದು ಲೇಸು ಪ್ರೀತಮ್, ಲೇಸು. ನಿನ್ನ ಹಣೆ ಬರದಲ್ಲಿ ಹೀಗೆ ಬರೆದಿರುವಾಗ ಯಾರಿಂದೂ ತಪ್ಪಿದ ಸಾಧ್ಯವಿಲ್ಲ. ಬಾಣಣ್ಯ, ಹೀಗೆ ಬರುವ.
ನಾನು ಸಮುದ್ರ, ಇಷ್ಟು ವರ್ಷ ನನಗೋಸ್ಕರ ನಿನ್ನ ಪ್ರಾಣವನ್ನು ಸಂರಕ್ಷಿಸಿದ ಸಂರಕ್ಷಕ, ನಿನ್ನ ಪ್ರೀತಿಯ ಪುತ್ಥಳಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಥಾಪಿಸಿದ ಸಂಸ್ಥಾಪಕ, ಇನ್ನು ನಿನ್ನ ಈ ಸುಂದರ ಬದುಕಿನೊಳಗೆ ನಿನ್ನ ಬದುಕನ್ನು ಸಂಹಾರ ಮಾಡು ಬಂದಿರುವ ಸಂಹಾರಕ. ಮಿಸ್ಟರ್ ಸಮುದ್ರ ಹೇಳದೆ ಕೇಳದೆ ಈ ನನ್ನ ಮನೆಯೊಳಗೆ ನುಗ್ಗಿದಳ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಈ ಸಮುದ್ರ ಉಕ್ಕೇರಿದರೆ ಯಾವ ಹೊತ್ತಿನಲ್ಲಿ ಆದರೂ ಯಾವ ಮನೆಗಾದರೂ ಬರಬರಬಹುದು. ಈ ಸಮುದ್ರ ಉಕ್ಕೇರಿದರೆ ಪ್ರಳಯ, ಸೊಕ್ಕೇರಿದರೆ ಪ್ರಣಯ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡತಿ ಸುಜೇಂದ್ರನ ಹೆಂಡತಿ, ನಾನು ಏನಾಗ್ಬೇಕು ಮೊದಲು ಹೋಗಲು. ಹುಚ್ಚು ಹೆಣ್ಣೆ, ಆರೋಗ್ಯವನ್ನು ಸೂರ್ಯನಿಂದ ಬಯಸಬೇಕು, ಸಂಪತ್ತನ್ನು ಅಗ್ನಿಯಿಂದ ಬಯಸಬೇಕು. ನನ್ನಂತ ಕಾಮುಕನು ಕಾಮನು ನಿನ್ನಂತ ಕಾಮಿನಿಯರಿಂದ ಬಯಸಬೇಕು. What do you mean? I mean, ಆವತ್ತು ನೀನು ಇದೇ ನಿನ್ನ ಚಪ್ಪಲಿಯಿಂದ ಇದೇ ನನ್ನ ಕೆನ್ನೆಗೆ ಹೊಡೆದದ್ದು ನಿನಗೆ ನೆನಪಿಲ್ಲದಿರಬಹುದು, ಆದರೆ ನನಗೆ ಚೆನ್ನಾಗಿ ನೆನಪಿದೆ. ಇವತ್ತು ಇದೇ ನಿನ್ನ ಮಧುರವಾದ ಅದರಗಳಿಂದ ಇದೇ ನನ್ನ ಕೆನ್ನೆಗೆ ಮುತ್ತಿಕ್ಕಿ ಇದೆಯಲ್ಲ ನೋಡು, ಇನ್ನೊಂದು ಜನ ಹೇಳ್ತಾ ಇದ್ದೀನಿ, ನನ್ನ ಮನೆಯಿಂದ ಹೋದ್ರೆ ಸರಿ ನನ್ನ ಗಂಡನಿಗೆ ಈಗ ಫೋನ್ ಮಾಡ್ತೀನಿ. ಯಾಮಿನಿ, ಮೊದಲು ಆ ಋಷಿಗಳನ್ನು ಕೆಳಗೆ ಬಿಡು, ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆಯಲು ಕೂಡ ಹಿಂಜರಿಯುವುದಿಲ್ಲ ಈ ಸಮುದ್ರ. ಈ ಪಾಪಿಯಿಂದ ಪಾರಾಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ನಾನ್ ಪ್ಲಾನ್ ಹುಡುಕ್ಲೇಬೇಕು. ಸಮುದ್ರ ನೀನ್ ಹೇಳ್ದಾಗಿ ನಾನ್ ಕೇಳ್ತೀನಿ, ನನ್ನ ದೇಹ ಕೂಡ ನಿನಗೆ ಅರ್ಪಿಸ್ತೀನಿ, ಆದ್ರೆ ಈ ವಿಷಯ ಯಾರಿಗೆ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡು. ನಿಜವಾಗ್ಲು ನಿಜವಾಗ್ಲೂ ಯಾವತ್ತಿಗೂ
ನಿನಗೆ ಯಾವತ್ತೂ ಸಿಗೋದಿಲ್ಲ. ಹೋಗ್ತೀವಿ ಶೂಟ್ ಮಾಡು. ಇವತ್ತು ಕೂಡ ನಿನ್ನ ಟೈಮ್ ತುಂಬಾ ಚೆನ್ನಾಗಿದೆ, ಇನ್ನೊಂದು ಸಾರಿ ನೋಡ್ಕೋತೀನಿ. ಹೋಗು ಹೋಗು, ನಿನ್ನ ಕೈಯಿಂದ ನಾನು ಹೇಗ್ ಬಾರ್ ಆಗ್ಬೇಕನ್ನೋದು ನನಗ